ಅಲ್ಲ ಏನು ಹಂಗ್ ಮಾಡ್ತೀಯ ಫೋನು? ತಪ್ಪಾಯ್ತು, ನಾನು ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೇಕಾಯ್ತು ಅವ್ರ ಹತ್ರ ಹೋದ್ರೆ. ನಿನ್ನ ಹೆಸರೇನಮ್ಮಿ? ಹೆಣ್ಣು ಮಗುನೇನೋ ನೀನು? ಗೊತ್ತೇ ಆಗಲ್ವೋ ನೀವೆಲ್ಲ ಏನೋ ನೀವು? ಏನ್ ಮಾಡ್ಲಿ, ನಮ್ದು ಕಷ್ಟ ಅಲ್ವಾ. ಏನ್ ನಮ್ಗೆ ಕಷ್ಟ? ನಿನ್ನ ಹೆಸರು ಅಶೋಕ್ ಅಂತ ಬರ್ತಾ ಇದೆ ಇಲ್ಲಿ. ದಿವ್ಯ ದಿವ್ಯ, ನಮ್ಮ ಮನೆಯವ್ರ ಹೆಸರು ಅಶೋಕ್ ಅಂತೇಳಿ. ಆಲ್ರೆಡಿ ಮಾತಾಡಿದ್ಯಾ ನೀನು? ಇಲ್ಲ, ಇದೇ ಫಸ್ಟ್ ಕಾಲ್ ಮಾಡ್ತಾ ಇರೋದು. ಇಡಮ್ಮ ಸಾಕು. ಇಲ್ಲ ಸ್ವಾಮಿ, ಹಾ ಸ್ವಲ್ಪ ಏ, ಮಾತಾಡ್ಬೇಕು ಇಲ್ಲಿ ಮತ್ತೆ. ಮಾತಾಡೋದೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ. ಇಲ್ಲ, ನನ್ಗೆ ಕಷ್ಟ ಇದೆ, ನಿಮ್ಮ ಹತ್ರ ಕಷ್ಟ ಇದ್ರೆ ಹೇಳ್ಕೊಡಿ. ಯಾರಾದ್ರೂ ಜ್ಯೋತಿಷ್ ಹತ್ರ ಹೋಗು, ನಮ್ಮ ಹತ್ರ ಬರ್ಬೇಡ. ಇಲ್ಲ, ನಾನ್ ನಿಮ್ಮ ಹತ್ರನೇ ಮಾತಾಡ್ಬೇಕು. ಹೋಗಲೇ ಇಡೋ ಇಲ್ಲ ಫೋನು. ಇಲ್ಲ, ನೀವು ನನ್ಗೆ ಸಹಾಯ ಮಾಡ್ಲೇಬೇಕು, ನಂಗೆ ಹೇಳ್ಲೇಬೇಕು ನೀವು ಏನ್ ನನ್ನ. ಸಹಾಯ ಮಾಡ್ತಾನೆ ಇಷ್ಟು ದೂರದಿಂದ ನಿನ್ಗೆ? ಏನಿಲ್ಲ, ನನ್ಗೆ ಮದ್ವೆ ಆಗಿ 4 ವರ್ಷ ಆಗಿದೆ. ನಾನು ಪ್ರೆಗ್ನೆಂಟ್ ಆಗ್ತೀನಿ, ಬಟ್ ನಿಲ್ತಾ ಇಲ್ಲ ನನ್ಗೆ. 2.5 ತಿಂಗಳು. ನೋಡಮ್ಮ, ನನ್ ಇವನ ಹತ್ರ ಮಾತಾಡಿದ್ರೆ ಅದು ಫೇಸ್ಬುಕ್ ಅಲ್ಲಿ ಬರುತ್ತೆ. ಆಗಿದ್ರೆ ಮಾತಾಡೋ, ದೇಶಕ್ಕೆ ಉಪಯೋಗ ಆಗೋ ತರ ಮಾತುಗಳಿದ್ರೆ ಮಾತಾಡಿ. ನಿಮ್ ನನ್ನಂತೆ ಎಷ್ಟೊಂದು ಹೆಣ್ಮಕ್ಳು ಇರ್ತಾರೆ. ಅವ್ರಿಗೆ ಒಳ್ಳೇದಾಗತ್ತೆ. ಆಗ್ಲಿ, ಇವಾಗ ನನ್ನ ಹಾಕ್ಬೋದಾ? ಕೂದಲನ್ನ ತುಂಬಾ ಜನ ಫೇಸ್ ಮಾಡ್ತಾ ಇರ್ತಾರೆ. ಹಾಕ್ಬೋದಾ ಬೇಡವಾ? ಆಗ್ಬಹುದು ಆಗ್ಬಹುದು. ನಿನ್ ಗಂಡ ಪಕ್ಕದಲ್ಲಿದಾನ? ಇಲ್ಲ ಇಲ್ಲ, ನನ್ ಅವನು ಪಕ್ಕದಲ್ಲಿದ್ರೆ ಮಾತಾಡು, ಇಲ್ಲಾಂದ್ರೆ ಬೇಡ. ಮತ್ತೆ ನೀವು ಇಲ್ಲ, ಅವನು ಅವ್ರು ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಕೇಳಿದ್ದೀನಿ ಅವ್ರ ಹತ್ರ, ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರು ನನ್ ಮಾತಾಡು ಅಂತ ಹೇಳಿದ್ದಾರೆ. ಓಕೆ, ಪರ್ಮಿಷನ್ ಅಲ್ಲ, ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಯಾವುದೇ ಒಂದು ಇಬ್ಬರಿಗೂ ಸಂಬಂಧಿಸಿದ ವಿಚಾರ ಇದ್ದಾಗ ಅವನು ಮಾತಾಡಿದ್ರು ನೀನು ಪಕ್ಕದಲ್ಲಿ ಇರಬೇಕು. ಇಷ್ಟ ಬಂದಂಗೆ ಫೋನ್ಗಳು ಮಾಡಬಾರ್ದಂಗೆ. ಇಲ್ಲ, ನನ್ಗೆ ಇದು ಪ್ರಾಬ್ಲಮ್ ಆಯ್ತಲ್ಲ, ನಾನು ಇವಾಗ ತವ್ರ ಮನೇಲಿ ಇದ್ದೀನಿ, ಅವರು ಅಲ್ಲಿ. ತವ್ರ ಮನೆ ಕತೆ ಹೇಳು ಫಸ್ಟ್. ನಿಮ್ಮ ತಾತ ಮುತ್ತ ತಂದಿದ್ರು ಏನ್ ಮಾಡ್ತಿದ್ರು? ಅವರೆಲ್ಲ ವ್ಯವಸಾಯ ಮಾಡ್ತಾ ಅರ್ಥ ಇದ್ರು. ಆಯ್ತಾ? ಅಷ್ಟೆಲ್ಲ ತಿಳ್ಕೊಂಬಿಡು. ಇದೇ ಇದಕ್ಕೆ ಕಾರಣ. ನಿನಗೆ ಕನ್ಸಲ್ಲಿ ಏನ್ ಬರುತ್ತೆ ಹೇಳು. ಕನ್ಸಲ್ಲಿ ಹಾವುಗಳು ಮತ್ತೆ ಬರ್ತಿರ್ತವೆ. ಇನ್ನೇನ್ ಬೇಕು ಇಡ ಫೋನ? ಇಲ್ಲ ನಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಪ್ರಾಣಗಳು ತಿಂತಾ ಇದೀರಿ. ನಿಮ್ ತಾತಂದ್ರ ಕಾಲದಿಂದ ಅಲ್ಲಿ ಹಾವುಗಳ ಸುರಿಮಳೆಯ ತರ ಕೊಲೆಗಳು ನಡೆದಿದೆ, ಕಗ್ಗೊಲೆಗಳು ನಡೆದಿದೆ. ಮೊಟ್ಟೆಯ ಹಾವು, ಮರಿಯ ಹಾವು, ದೊಡ್ಡ ಹಾವು, ಚಿಕ್ಕ ಹಾವು, ವಿಷದ ಹಾವು, ವಿಷವಿಲ್ಲದ ಹಾವು ಕೊಂದ್ಬಿಟ್ಟು ನೀವು ಇವಾಗ ಸುಖವಾಗಿರ್ಬೇಕಾ? ಅವರು ಅವುಗಳ ನಮ್ಗೆ ಜಾಗ ನೀವು ಆಕ್ರಮಿಸ್ಕೊಂಡಿದ್ದೀರಿ. ಅವುಗಳ ಜಾಗದಲ್ಲಿ ಆಕ್ರಮಿಸ್ಕೊಂಡು ಅವ್ರನ್ನೇ ಕೊಂದು ಬದುಕಿದಿರಿ ನೀವೆಲ್ಲ. ಅದಕ್ಕೆ ಈ ಜನ್ಮ ಜನ್ಮಾಂತರಗಳಿಂದ ಬರ್ತಾ ಇದೆ ಈ ಪ್ರಾಬ್ಲಮ್ಸ್. ಹೊಟ್ಟೆಯಲ್ಲಿ ಮರಿ ಮೊಟ್ಟೆ ಇರೋಂತ ಹಾವನ್ನು ಕೊಂದ್ರೆ ಇನ್ನು ನಿಮ್ಮ ಹೊಟ್ಟೆಯಲ್ಲಿರೋ ಮೊಟ್ಟೆಗಳು ಒಡಿದೇ ಇರುತ್ತೆನ? ಹೋಗ್ಲಿ, ಹಾವನ್ನು ಕೊಂದ್ರೆ ಮಾತ್ರ ಪಾಪನಾ? ಮನೆ ಮನೆಗೂ ಕುರಿ ಕೋಳಿ ತಿಂತಾರೆ ಅಂದ್ರೆ ಆ ಹಾವನ್ ತಿಂದಿದಾರೆನ? ಇವರು ಕೊಂದಿರೋ ಹಾವನ್ ತಿಂದಿದಾರೆನ? ಹಾವು ಕೂಡ ಇಲಿನ್ ತಿನ್ನತ್ತೆ, ಯಾಕಂದ್ರೆ ಅದು ತಿನ್ನೋದಕ್ ಕೊಲ್ಲತ್ತೆ 15 ದಿವಸಕ್ಕೊಂದು. ಆದ್ರೂ ಅದಕ್ಕೆ ಕಾರಣ ಅನೇಕ ಇರುತ್ತೆ, ಯಾಕಂದ್ರೆ ಇಲಿಯ ವೇಗನೆ ಬೇರೆ, ಹಾವಿನ ವೇಗನೆ ಬೇರೆ. ಇಲಿ ಓಡಿದ್ರೆ ಯಾವ ಹಾವು ಈ ಪ್ರಪಂಚದಲ್ಲಿ ಹಿಡಿಯಕ್ಕಾಗಲ್ಲ, ಆ ಸ್ಪೀಡ್ ಅಲ್ಲಿ ಓಡುತ್ತೆ. ಆದ್ರೂ ಆ ಇಲಿ ಸಾವನ್ನು ಹುಡ್ಕೊಂಡು ಬರುತ್ತೆ ಹಾವಿನ ಹತ್ರ. ಅದ್ರ ಸುವಾಸನೆ, ಹಾವಿನ ಸುವಾಸನೆ ಇದೆಯಲ್ಲ, ಅದು ಇಲಿಗೆ ತುಂಬಾ ಇಷ್ಟನಂತೆ. ಬೇಕು ಅಂತಾನೆ ಬೆಂಕಿ ಹುಳ ಹೋಗಿ ಬೆಂಕಿಲಿ ಬಿದ್ದಂಗೆ ಹೋಗುತ್ತೆ ಹಾವಿನ ಹತ್ರ. ಇದು ಪ್ರಕೃತಿಯ ನಿಯಮ. ನೀವು ಕೊಂದಿದಿರಲ್ಲ, ಏನ ಮಸಾಲ ಹಾಕೊಂಡು ತಿಂದಿದ್ದೀರಾ ಹಾವುನ? ಇಲ್ಲ, ಸುಮ್ ಸುಮ್ನೆ ಕೊಲ್ಲೋದು ಟೈಮ್ ಪಾಸ್. ನಿಮ್ಗೆ ರೈತನ ಮಿತ್ರ ಹಾವು. ಹೀಗಿರೋವಾಗ ಮಾಡೋದಿಲ್ಲ, ಮಾಡ್ಬಿಟ್ಟು ನನ್ ಪ್ರಾಣ ತಿಂತೀರಾ ನೀವು? ಅಂದ್ರೆ ಅವರು ಇವಾಗ ನಮ್ ತಾತನ ಕಾಲದಲ್ಲಿ ತಾತನ ಕಾಲದಲ್ಲಿ ಏನೋ, ನಿಮ್ ತಂದೆ ಕಾಲದಲ್ಲೂ ನಡೆದಿದ್ಯೋ? ನೀನ್ ಹೊಟ್ಟೆಯಲ್ಲಿ ಇರೋವಾಗ ನಡೆದಿದ್ಯೋ? ಇಲ್ಲಾಂದ್ರೆ ನಿನಗ್ ಬರ್ತಿರ್ಲಿಲ್ಲ ಈ ಕಷ್ಟ? ನೀನ್ ಹಿಂದಿನ ಜನ್ಮದಲ್ಲಿ ಇದೇ ಮನೇಲಿ ಅಜ್ಜಿ ಆಗಿದ್ದಾಗ ಬಂದಿದ್ಯೋ? ನೀನೇನು ಇದೇ ಒಂದೇ ಜನ್ಮ ಅನ್ಕೊಂಡಿದ್ಯಾ? ಇದೆಲ್ಲ ಪಶ್ಚಾತ್ತಾಪ ಪಡುವಂತ. ಸುಮ್ ಸುಮ್ನೆ ಹಾವಿಗೆ ದೇವಸ್ಥಾನ ಕಟ್ಟಿದ್ರೇನ ನಿಮ್ಮ ಸೌತ್ ಕೆನರಾದಲ್ಲಿ? ಏಯ್, ಪಾರ್ವತಿನೇ ಬಿಡ್ಲಿಲ್ಲ ಇದು. ಸುಬ್ರಹ್ಮಣ್ಯನಿಗೆ ಮೈಯೆಲ್ಲ ಕಾಯಿಲೆ ಬಂದ್ಬಿಡ್ತು. ಪಾರ್ವತಿ ಅವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದು 108 ಉದ್ಯಾಪನೆ ಮಾಡ್ತಾರೆ, ಅದರ ಪರಿಣಾಮವೇ ಕುಕ್ಕೆ ಸುಬ್ರಹ್ಮಣ್ಯ ಆಗಿದ್ದು. ಹಾವಿನ ಹೆಡೆ ತರ ಇದೆ. ಇತ್ತೀಚೆಗೆ ಇಷ್ಟು ಸಾವಿರ ಸಾವಿರ ಲಕ್ಷಾಂತರ ವರ್ಷ ಆದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯದ ಬೆಟ್ಟವನ್ನ ಅಹೋರಾತ್ರ ಗೂಗಲ್ ಅರ್ತ್ ಅಲ್ಲಿ ಹೆಂಗ್ ಕಾಣತ್ತೆ ಅಂತ ನೋಡಿದ್ರೆ ಒಳ್ಳೆ ನಾಗರಾವಿನ ಎಡೆ ಇದ್ದಂಗ ಇದೆಯೋ ಅದು? ಏನಂತ ಹೇಳ್ತೀಯ? ಹೊಟ್ಟೆಲಿ ಮಗು ನಿಲ್ತಾ ಇಲ್ಲ ಅಷ್ಟೇ ಅಲ್ವಾ ನಿಂಗೆ? 4 ಬಾರಿ ಆಯ್ತಲ್ಲ, ಇವಾಗ 5ನೇ ಬಾರಿ ನಿಲ್ಲುತ್ತೆ. ಇದಕ್ಕೆ ನನಗೆ ಅವ್ರು ಮಾಡಿರೋದಕ್ಕೆ ಏಯ್, ನಾನು ನೀನೇ ಮಾಡಿರೋದು.
ಇಷ್ಟ ಬಂದಂಗೆ ಮಾತಾಡ್ತೀಯ. ನಿನ್ ನಿನ್ನ ಅದೃಷ್ಟಕ್ಕೆ ನೀನ್ ಮರೆಯೋಂಗ್ ಮಾಡಿದಾರೆ ದೇವರು. ಹಿಂದಿನ ಜನ್ಮದಲ್ಲಿ ನೀನ್ ಮಾಡಿರ್ತೀಯಲ್ಲ ಅದು ಮರೆಯೋಂಗ್ ಮಾಡಿದಾರೆ. ವಿಜ್ಞಾನಮಯ ಕೋಶದಲ್ಲಿ ಮರೆಯತ್ತೆ. ಇದನ್ನ ಹಾಕಿದ್ರೆ ಬುದ್ಧಿಜೀವಿಗಳೆಲ್ಲ ಬರೀತಾರೆ. ಇದಕ್ಕೂ ಅದಕ್ಕೇನ್ ಸಂಬಂಧ? ಸಂಬಂಧ ಇಲ್ಲದೆ ಈ ಸೃಷ್ಟಿನೇ ನಡೆಯಲ್ವೋ? ಸಂಬಂಧ ಇದ್ಕೊಂಡೇ ನಡೀತಾ ಇರೋದು. ಶರ್ಟ್ ಚೇಂಜ್ ಆಗಿ ಮಾಡ್ದಂಗೆ ಚೇಂಜ್ ಮಾಡುತ್ತೆ ಆತ್ಮ. ಹೊಸ ಬಾಡಿಗೆ ಹೋದ್ಮೇಲೆ ಹಳೇದೆಲ್ಲ ಮರೆಯೋಂಗ್ ಮಾಡಿದಾರೆ ಕರುಣಾಮಯಿ ದೇವರು. ಇಲ್ಲ ಅಂದ್ರೆ ನೀ ಮಾಡಿರೋ ಪಾಪಗಳಿಗೆ ನೀನು ಪಶ್ಚಾತ್ತಾಪ ಪಟ್ಕೊಂಡು ಒದ್ದಾಡ್ಬಿಡ್ತಿದ್ದೆ. ಇವಾಗ ಏನು ಇನ್ನದ್ ನಿಲ್ಲತ್ತೆ? ಫಸ್ಟ್ ನೀವು 18 ಕಿಲೋ ಉದ್ದಿನ ಬೇಳೆ, 7 ಕಿಲೋ ಹುರುಳಿ ಬೇಳೆ, ಹುರುಳಿ ಬೇಳೆ, ಹುರುಳಿ ಬೇಳೆ ಅಂದ್ರೆ ಈ ಏನಂತಾರೆ ರಾಜ್ಮಾ, 7 ಕಿಲೋ, 11 ಕಿಲೋ ಬೆಲ್ಲ, 9 ಕಿಲೋ ಕಲ್ಲುಪ್ಪು, ಎಲ್ಲ ಚೆನ್ನಾಗಿ ಪುಡಿ ಪುಡಿ ಮಾಡಿ ಮಿಕ್ಸ್ ಮಾಡ್ಬಿಡು. ಮಿಕ್ಸ್ ಮಾಡಿ ಜಮೀನಲ್ಲಿ ರೈತ ಹೆಂಗ್ ಚೆಲ್ತಾನೆ ಹಂಗೆ ನಿಮ್ಮ ಜಮೀನಲ್ಲೆಲ್ಲ ಚೆಲ್ಲಿಸು. ನೀನು ಚೆಲ್ಲು, ಎಲ್ಲ ಮನೆಯವರೆಲ್ಲ ಚೆಲ್ಲಿ. ಅಷ್ಟೇ, ಒಂದು 48 ದಿವಸ ಸ್ವಲ್ಪ ಜಾಸ್ತಿ ಹಾವು ಹುಳ ಉಪಟ ಓಡಾಡತ್ತೆ, ಸ್ವಲ್ಪ ಗಮನ ಇಟ್ಕೊಂಡಿರಿ ಅಷ್ಟೇ. ನೀವು ಮತ್ತೆ ನಿನ್ ಗರ್ಭ ನಿಲ್ಲತ್ತೆ. ಇದು ಇಲ್ಲಿ ನಮ್ ಅಪ್ಪರ್ ಮನೇಲಿ ಚೆಲ್ಬೇಕಾದ ಜಮೀನಲ್ಲಿ ನಮ್ದು ಬೇಸಾಯನೇ, ನಮ್ಮ ಮನೆಯವ್ರದ್ದು ಬೇಸಾಯನೇ ಮಾಡಿ. ಅರೆ ಇಬ್ರ ಮನೇಲಿ ಚೆಲ್ಲಿ, ನಿಮ್ ಗಂಟೆನೋ ಗೊತ್ತಾ? ನಿನ್ ಗಂಡನ ಕಡೆಯಿಂದನು ಆಗಿರುತ್ತೆ, ಸುಮ್ ಸುಮ್ನೆ ಇಬ್ರಿಗೂ ಬರಲ್ಲ. ಇವ್ರ ಮನೇಲಿ ಒಂದು ಮಾಡಿ, ಅವ್ರ ಮನೇಲಿ ಒಂದು ಮಾಡಿಸಿ. ಇವ್ರ ಮನೇಲೂ 18 ಕಿಲೋ ಉದ್ದಿನ ಮೇಲೆ 9 ಕಿಲೋ. ಹಾಸ್ಪಿಟಲ್ಗೆ ಹೋಗಿ 1 ಲಕ್ಷ ರೂಪಾಯಿ ಬಿಲ್ ಕೊಡಕ್ಕಾಗತ್ತೆ ಪ್ರಕೃತಿಗೆ? ಧಾನ್ಯ ಚೆಲ್ಲುತ್ತೆ ಅಂದ್ರೆ ಚೆಲ್ಲಿ ಅಂದ್ರೆ ನಿಮ್ ಕಷ್ಟನೇನೋ? ಇಲ್ಲ ಇಲ್ಲ, ಮಾಡ್ತೀನಿ ಮಾಡ್ತೀನಿ, ನೀವೇನು ಹೇಳಿದ್ರು ಮಾಡ್ತೀನಿ. ಓಕೆ, ದಿನಕ್ಕೆ 13 13 ಸೂರ್ಯ ನಮಸ್ಕಾರ ಹಾಕ್ಬೇಕು ನೀವಿಬ್ರು. ನೀವು ಮಂಜನ ಮಾಡ್ಕೋಬೇಕು, ಇದು ಎಳ್ಳೆಣ್ಣೆ, ಕರಿ ಎಳ್ಳೆಣ್ಣೆ ನೀವು ಮೈಗೆಲ್ಲ ಹಚ್ಕೋಬೇಕು. ದಿನ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು. ಇಷ್ಟು ಮಾಡಿ ಇಬ್ರು ಒಂದು ವ್ರತ ತರ ಸಂಪಾದನೆ ಗಿಂಪಾದನೆ ಎಲ್ಲ ಬಿಟ್ಬಿಡಿ, ಶ್ರದ್ಧೆಯಿಂದ ನೀವು ಮತ್ತೆ ಒಂದಾಗ್ಬೇಕು. ಈ ಸರಿ ನಿಮ್ ಪ್ರತಿ ಕ್ಷಣ ನೀವು ಮಾಡಿರೋ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕು. ಇದನ್ ಚೆಲ್ಲೋವಾಗ್ಲೂ ನಮ್ ತಪ್ಪನ್ನು ಕ್ಷಮಿಸಪ್ಪ ದೇವ್ರೆ ಅಂತ ಹೇಳ್ಬೇಕು. ನಿನ್ನ ಕನ್ಸಲ್ಲಿ ಹಾವು ಬರೋದಕ್ಕೆ ಬುದ್ಧಿಜೀವಿಗಳು ಏನ್ ಹೇಳ್ತಾರೆ ಇವಾಗ? ನೆನ್ಸ್ಕೊಂತೀಯ ಬರ್ತವೆ ಅಂತ. ಅರೆ ನೆನ್ಸ್ಕೊಂಡ್ ಯಾಕೋ ನೆನ್ಸ್ಕೊತೀಯ ನೀನು? ನಾನ್ ನೆನ್ಸ್ಕೊಂಡ್ ಮರಿತೀನಿ, ನನಗ್ ಬರ್ತೇನಾ? ಈಗ ಅವ್ರು ಒಂದು ನೆನ್ಸ್ಕೊಂಡ್ ಮಲಗಿದ್ರಿ, ಅವ್ರಿಗೆ ಬರ್ತೇನಾ? ಯಾಕೋ ಮೇಲೆ ನೆನ್ಸ್ಕೊತೀಯ ನೀನು? ಈಗ ಒಂದು 3-4 ತಿಂಗಳು ಕೆಳಗೆ, ಅಂದ್ರೆ ನನ್ ಕನ್ಸಿವಾಗ ಒಂದ್ ತಿಂಗಳು ಕೆಳಗೆ ನನಗೆ ಭಾನುವಾರ ಮಿಸ್ ಕ್ಯಾರೇಜ್ ಆಯ್ತು. ಇಡ್ಲಿ, ನನ್ನ ಕತೆಗಳೆಲ್ಲ ಹೇಳ್ಬೇಡಮ್ಮಿ, ನಂಗೆ ಟೈಮ್ ಇಲ್ಲ ಬಂಗಾರು. ಏನ್ ಅನ್ಕೊಂಡಿದಿರ ನನ್ನ ನೀವು? ಏನ್ ಗೂಗಲ್ ಅನ್ಕೊಂಡಿದಿರಣ್ಣ? ಹಾವುಗಳು ಬರ್ತಾ ಇದ್ವು ಅಂದ್ರೆ ಸಣ್ಣ ಮರಿಗಳು ನನ್ ಕಣ್ಣಿಗೆ ಕಾಣಿಸ್ತಾ ಇದ್ವು ನಮ್ಮನೆಯಲ್ಲಿ. ಬಿಡೋ, ನನಗೆ ಏನ್ ಹೇಳ್ಬೇಡ. ಏನ್ ಎಷ್ಟಿದ್ರೆ ಅಷ್ಟು ಮಾತಾಡು. ಆಯ್ತಾಯ್ತು. ನೋಡ, ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋ ಪರಿಜ್ಞಾನ ಇರಬೇಕು ಅಷ್ಟೇ. ಈ ಜಗತ್ತಿನ ಸುಲಭ, ಈ ಜಗತ್ತಿನಲ್ಲಿ ಜೀವನ ನಡೆಸೋದು ಅತಿ ಸುಲಭ ಯಾವಾಗಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಈ ಮೂವು ಸರಿ ಇದೆಯಾ ಇಲ್ವಾ ಅನ್ನೋ ಪರಿಜ್ಞಾನ ಇರ್ಬೇಕಷ್ಟೆ. ಅದಿದ್ರೆ ನಮ್ಮಷ್ಟು ಅದೃಷ್ಟವಂತರ ಇಲ್ಲ. ಜಾತಿ ಮತ ಕುಲ ಭೇದಗಳನ್ನು ತೊರೆದು ಪ್ರಾಣಿ ಪಕ್ಷಿ ಉರಗ ಎಲ್ಲ ಜೀವ ಸಂತತಿ ಕ್ರಿಮಿ ಕೀಟ ಎಲ್ಲವನ್ನು ಸಮನಾಗಿ ಕಾಣಬೇಕು. ಒಂದು ಇರುವೆಗೆ ಎಷ್ಟು ಆತ್ಮದ ಸೈಜ್ ಇರುತ್ತೋ ನಮ್ಮ ಆತ್ಮನು ಅಷ್ಟೇ ಸೈಜ್ ಇರೋದು. ಅದಕ್ಕೆ ಎಷ್ಟು ಫೀಲಿಂಗ್ ಇದೆಯೋ ನಮಗೂ ಅಷ್ಟೇ ಫೀಲಿಂಗ್ ಇರೋದು. ಸುಮ್ಮನೆ ನಮಗೆ ದೇವರು ಮಾತು ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ಅಂತ ಅವುಗಳನ್ನ. ಡ್ರೈವರು ಯಾವ ವೆಹಿಕಲ್ ಇದ್ರೆ ಅದ್ರ ತರ ಅವ್ನು ಚಲಿಸ್ತಾನೆ. ಆ ವೆಹಿಕಲ್ ಅಲ್ಲಿ ಆ ಫೆಸಿಲಿಟಿ ಇರೋದಿಲ್ಲ. ರೋಡ್ ರೋಲರ್ ನ ನೀನು 60 ಕಿಲೋಮೀಟರ್ 120 ಕಿಲೋಮೀಟರ್ ಎಲ್ಲ ಓಡ್ಸಕ್ಕಾಗಲ್ಲ ಅಲ್ವಾ? ಹಂಗೆ ಈ ನೇಗಿಲು ಕೂಡ ಚೆನ್ನಾಗಿರ್ಬೇಕು. ರೈತ ಯಾವ ನೇಗಿಲು ಇದ್ರೆ ಟ್ರ್ಯಾಕ್ಟರ್ ಅಲ್ಲಿ ಕೂಡ್ಸಿದ್ರೆ ಟ್ರ್ಯಾಕ್ಟರ್ ಓಡಿಸ್ತಾನೆ, ನೇಗಿಲು ಹೊಡಿ ಅಂದ್ರೆ ನೇಗಿಲು ಹೊಡಿತಾನೆ. ಹಂಗೆ ಅದು ಟೈರ್ ಬಂಡಿನ ಎಳಿಯೋ ಎತ್ತು ಮಾಮೂಲಿ ಬಂಡಿ ಚಕ್ರನ ಎಳಿಯೋ ಎತ್ತಿಗೂ ಡಿಫ್ರೆನ್ಸ್ ಇರುತ್ತೆ. ಕಂಫರ್ಟಬಿಲಿಟಿ ಆತ್ಮಕ್ಕೆ ಏನೂ ಸಂಬಂಧ ಇಲ್ಲ. ಇದು ನೀವೆಲ್ಲ ಮತ್ ಮತ್ತೆ ಮಾಡ್ಕೊಂಡು ಬರ್ತಾ ಇರೋ ಕರ್ಮಗಳಿಂದ ಈ ದೇಹಗಳು ಬಂದು ಈ ರೀತಿ ದುಃಖ ಅನುಭವಿಸ್ತಾ ಇದ್ರಿ. ಇದು ನಿಮ್ಮನೆ ಕತೆ ಒಂದೇ ಅಲ್ಲ, ನಿನ್ ಗಂಡನ ಮನೆ ಕತೆ. ಸುಮ್ ಸುಮ್ನೆ ನೀನ್ ಮಾಡಿದ ತಪ್ಪಿಗೆ ಅವನ್ ಅನುಭವಿಸೋದಿಲ್ಲ, ಅವನ್ ಮಾಡಿರೋ ತಪ್ಪಿಗೆ ನೀನ್ ಅನುಭವಿಸೋದಿಲ್ಲ. ನೀವಿಬ್ರು ಜತ್ ಜತೆಯಾಗಿ ಮಾಡ್ಕೊಂಡ್ ಬರ್ತಾ ಇರೋ ಕರ್ಮಗಳಿವೆಲ್ಲ.
ಹಾಗಂತ ನಿಮ್ ಮೇಲೆ ಕರುಣೆ ಕಠಿಣ ಕಾಠಿಣ್ಯತೆ ಕೊಡೋದಿಲ್ಲ ಪ್ರಕೃತಿ. ನಿಮಗೆ ಅರಿವಾದ ತಕ್ಷಣ ಬಿಟ್ಟುಬಿಡುತ್ತೆ ನಿಮ್ಮನ್ನ, ನಮ್ ತಪ್ಪೇನು ಅಂತ ಗೊತ್ತಾದ ತಕ್ಷಣ ಬಿಟ್ಬಿಡುತ್ತೆ ನೇಚರ್. ಅದು ತಾಯಿನೇ ಅಲ್ವೇನ ನಮ್ಗೆ. ಇದನ್ನ ಹಾಕ್ತೀನಿ, 10 ಜನಕ್ಕೆ ಬುದ್ಧಿ ಬರ್ಲಿ. ಓಕೆ, ಮತ್ತೆ ನೀವು ಇದು ಭಸ್ಮ ಸಿಗತ್ತೆ ಶಿವಾಲಯದಿಂದ ತರಿಸಿ, ಒಳ್ಳೆ ಒರಿಜಿನಲ್ ಭಸ್ಮ, ಇಬ್ರು ತಿನ್ನಿ ಭಸ್ಮ, ಮೈಗೆಲ್ಲ ಹಚ್ಕೊಳ್ಳಿ, ಬಿಸಿಲಲ್ಲಿ ಕುತ್ಕೊಳ್ಳಿ. ನಿಮ್ಗೆ ಮಗು ಮಾಡೋದ್ ಬಿಟ್ರೆ ಬೇರೆ ಎಲ್ಲ ಕೆಲಸ ಇರಬಾರ್ದು, ಹಂಗಿರ್ಬೇಕು ನೀವಿಬ್ರು ಶ್ರದ್ಧೆಯಿಂದ. ಊರೆಲ್ಲ ತಿರುಗೋದು, ದಾನ ಧರ್ಮ ಮಾಡೋದು, ಇರುವೆಗಳಿಗೆ ಸಕ್ಕರೆ ಹಾಕೋದು, ಇದು ನಾಯಿಗಳಿಗೆ ಬನ್ನ ಹಾಕೋದು. ಇದು ನೀವು ಸಾಲ ಎಷ್ಟಿದೆಯೋ ಕತ್ತೆ, ನಮ್ಮ ಅಪ್ಪಾಜಿ ಮನೇಲಿ ತುಂಬಾ ಇದೆ ಸರ್. ಇನ್ಮೇಲೆ ಇದೆಲ್ಲ ಮಾಡಿದ್ಮೇಲೆ ಸಾಲನು ಕಡಿಮೆ ಆಗ್ಬಿಡುತ್ತೆ. ಯಾಕೋ ಇವ್ನ ಹಿಂದೆ ಬಿದ್ದಿದ್ರಿ ನೀವು, ಏನ್ ಅನ್ಕೊಂಡಿದ್ರಿ ನೀವೆಲ್ಲ ಕರ್ನಾಟಕದ ಹತ್ರ ಬಯಸ್ತಾ ಇದ್ರಿ ನೀವು, ನೀವು ಫೋನ್ ಮಾಡೋದು ನಮ್ ಪ್ರಾಣ ತಿನ್ನೋದು. ಬೈತಾ ಇಲ್ಲ, ನಿಮ್ಮಿಂದ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗ್ತಿದೆ. ಇದ್ರಿಂದಲೂ ನಮ್ ತರ ತುಂಬಾ ಜನ ಇದ್ದಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮಿಂದ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ. ನಾನು ನಿಮ್ ವಿಡಿಯೋಗಳನ್ನೆಲ್ಲ ನೋಡ್ತೀನಿ, ನಿನ್ನೆಯಿಂದ ಎಲ್ಲ ನೋಡ್ತಾನೆ ಇದ್ದೀನಿ ನಾನು ನಿಮ್ಮಿಂದ. ಆಕ್ಚುಲಿ ನಿನ್ಗಿಂತ ನಿನ್ ಗಂಡ ತುಂಬಾ ಒಳ್ಳೆಯವನು, ಅವನು ಅಟ್ಲೀಸ್ಟ್ ಅವನ ಕಡೆ ಈ ಮಿಸ್ಟೇಕ್ಸ್ ಕಡಿಮೆ ಇದೆ, ತುಂಬಾ ಇಷ್ಟಪಡ್ತಾನೆ ನಿನ್ನ, ಯಾವತ್ತೂ ಚುಚ್ಚು ಮಾತಾಡಿಲ್ಲ ಅವನು. ಇಲ್ಲ, ಅವ್ರು ತುಂಬಾ ಒಳ್ಳೆಯವರು. ನೀನು ಸಲಿಗೆ ಬಿಟ್ರೆ ಸಾಕು ಚುಚ್ಚು ಮಾತಾಡ್ತೀಯ, ಒಂದು ಚಿಕ್ಕ ಮಾತು ಕೋಪ ಹಾವಿನ ತರ ಬುಸ್ಗುಡ್ತೀಯ ನೀನು. ನೀನು ಇವೆಲ್ಲ ಬಿಡ್ಬೇಕಾಗತ್ತೆ ಈ ಗುಣಗಳು. ಆಯ್ತು, ಈಗ ನಿಮ್ ಬಾಯಿಂದ ನನ್ ಮನಸ್ಸಲ್ಲಿ ಹೆಂಗಿದ್ದೀನಿ ಅನ್ನೋದು ಬಂತಲ್ವಾ, ನಾನು ಇವತ್ತಿಂದನೇ ಬದಲಾಗ್ತೀನಿ. ಆಯ್ತು, ಒಳ್ಳೆ ಮಗು ಆಗತ್ತೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಸಮಭಾವದಿಂದ ಸ್ವೀಕರಿಸ್ಬೇಕು. ಮತ್ತೆ ಮಗು ಆದ್ಮೇಲೆ ಒಂದ್ ಮಗು ಆಗೋಯ್ತಲ್ಲ ಅಂತ ಇನ್ನೊಂದ್ ಮಗು ತೆಗೆಸೋದ್ ಮಾಡಿದ್ರೆ ಇನ್ನು ಜನ್ಮ ಜನ್ಮಾಂತರಗಳಿಗೆ ಮಕ್ಕಳಾಗಲ್ಲ ನಿನ್ಗೆ. ಇಲ್ಲ ಮಗು ಆದ್ಮೇಲೆ ಸ್ವೀಕರಿಸ್ಬೇಕಷ್ಟೇ. ಮತ್ತೆ ಇನ್ನೊಂದ್ ಮಗು ಆಯ್ತಲ್ಲ, ಒಂದಿದೆ ಇನ್ನೊಂದು ಬೇಡ ಅಂತ ಡಾಕ್ಟರ್ ಹತ್ರ ಹೋಗಿ ಅಬಾರ್ಷನ್ ಮಾಡಿಸ್ಕೊಳ್ಳೋದು ಇವೆಲ್ಲ ಮಾಡಿದ್ರೆ ಒಳ್ಳೇದಾಗಲ್ಲ. ಇಲ್ಲ ಇಲ್ಲ, ನಿಮಗ್ ಬೇಡ ಅಂದ್ರೆ ಅವಾಯ್ಡ್ ಮಾಡಿ, ಆದ್ರೆ ಬಂದ ಮೇಲೆ ಆಗೋಯ್ತದೆ ಈ ಲೋಕಕ್ಕೆ ಆಕ್ಸೆಪ್ಟ್ ಮಾಡ್ಬಿಡ್ಬೇಕು. ಇವೆಲ್ಲ ಕಲ್ತ್ಕೊಳ್ಳಿ ಇಲ್ಲ. ಆಯ್ತಾ? ಓಕೆ, ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ದೂರ ಆಗತ್ತೆ ನಿಮ್ಗೆ? ಗೊತ್ತಿಲ್ಲ, ಒಂದ್ ಯಾವ 500. ಊರ ನಿಂದು? ಚಿತ್ರದುರ್ಗ. ಹಾ, ಚಿತ್ರದುರ್ಗ ಅಲ್ಲಿಗೆ ಹೋಗ್ ಬರ್ಲ. ಈಗ ಬೇಡ, ಮಗು ಆದ್ಮೇಲೆ ಎಲ್ಲ ತಿರುಗಾಡಿ ಚೆನ್ನಾಗಿ. ಸಾಲಗಳು ಮಾಡೋದ್ ಬಿಟ್ಬಿಡಿ. ನಿಮ್ ತಂದೆ ಹೇಳಿ ಸಾಲ ಮಾಡಿದ್ರೆ ನಿಮ್ ಮನೆಗ್ ಬರಲ್ಲ ಅಂತ ಹೇಳು. ಸಾಲ ಇಲ್ಲ ಅಂದ್ರೆ ಮಾತ್ರ ನಿಮ್ ಮನೆಗ್ ನಾನ್ ಬರೋದು. ಸಾಲ ಮಾಡಿ. ಈ ಗಂಡಿನ ಮನೇಲಿ ಎಷ್ಟಿದೆ ಸಾಲ? ಇಲ್ಲ, ಅವ್ರ ಮನೇಲಿ ಅಷ್ಟೊಂದೇನ್ ಸಾಲ ಅವ್ರ ಇಲ್ಲ. ಮನೆ ಯಾವ್ದು ನಿಮ್ದು? ನಮ್ದು ಇಲ್ಲೇ ಹಿರಿಯೂರ್ ತಾಲೂಕು. ಅವ್ರದ್ದು ಹೊಳಲ್ಕೆರೆ ತಾಲೂಕು, ನಮ್ಮ ಮನೆಯವ್ರದ್ದು. ಚಿತ್ರದುರ್ಗದಲ್ಲಿ ಏನ್ ಮಾಡ್ತಾ ಇರಿ? ಚಿತ್ರದುರ್ಗದಲ್ಲಿ ಅಂದ್ರೆ ಹಿರಿಯೂರು ನಮ್ದು. ಯಾ ನೀ ಏನ್ ಮಾಡ್ತಾ ಇದ್ದೀನಿ? ಗಂಡ ಇಲ್ಲಿ ಏನ್ ಕೆಲಸ ಮಾಡ್ತಾ? ಅವರು ವ್ಯವಸಾಯ ಮಾಡ್ತಿದ್ದಾರೆ, ಮತ್ತೆ ಗೊಬ್ಬರದ ಅಂಗಡಿನೂ ಇದೆ. ಎಷ್ಟು ಎಕರೆ ಇದೆ ಸರ್ ಅವ್ರದ್ದು ಅಂದ್ರೆ 1 ಎಕರೆ ಇದೆ. ಮತ್ತೆ ವ್ಯವಸಾಯ ಮಾಡಿದಿರ, ಗೊಬ್ಬರದ ಅಂಗಡಿ ಯಾಕೋ ಇಟ್ಕೊಳ್ಳೋದು, ಅಲ್ಲಿ ಕ್ರಿಮಿನಾಶಕಗಳೆಲ್ಲ ಮಾರೋದು ಯಾಕೋ ಬೇಕೋ ನಿಮ್ಗೆಲ್ಲ ಇವೆಲ್ಲ. ಯೂರಿಯಾ ಮಾರೋದು, ಅರ್ಧ ರೈತರಿಗೆ ತೊಂದರೆ ಮಾಡ್ತಾ ಇರೋದು. ಸ್ವದೇಶಿ ಶೇತಕಡಿ ಹಿಂದಿನ ಕಾಲದಲ್ಲಿ ಇತ್ತೇನೋ ಯೂರಿಯಾ? ಹಿಂದಿನ ಕಾಲ ನಮ್ಮ ನಮ್ಮ ದೇಶದ pH ವ್ಯಾಲ್ಯೂನೇ ಹಾಳು ಮಾಡ್ಬಿಟ್ರಲ್ಲ ನೀವೆಲ್ಲ, ಗೊಬ್ಬರಗಳು, ಯೂರಿಯಾ, ಕ್ರಿಮಿನಾಶಕಗಳು. ನೋಡಿ ಎಂತ ಎಂತ ಮಹಾಪುರುಷರು, ಆ ರೆಡ್ಡಿ, ಆ ಬಾಳೆಕಾಯಿ ಅಂತ ಮಹಾಪುರುಷರೆಲ್ಲ ಬಂದು ಹೊಸ ಶೇತಕಡಿನೆ ಕಲ್ಸಿದ್ರು, ನೀವೆಲ್ಲ ಕಲ್ತ್ಕೊಳ್ಳದೆ ಜನ ರೈತರು ಬರೀ ದುಡಿದಿದ್ದೆಲ್ಲ ಯೂರಿಯಾ ಪೆಸ್ಟಿಸೈಡ್ಸ್ ಇವುಗಳಿಗೆ ಹಾಕಿ ಜೀವನನೇ ಕಳ್ಕೊತಾ ಇದಾರೆ. ಅವರು ಇಲ್ಲ, ಈಗ ಈ ವರ್ಷ ನಿಲ್ಲಿಸ್ಬೇಕು, ಮಾಡೋದ್ ಬೇಡ ಅಂತ ಯೋಚನೆ ಮಾಡಿ. ಇನ್ ನಿಲ್ಲಿಸಿದ ಮೇಲೆ ಆಗೋದು ನಿಮ್ಮ ಮಕ್ಕಳು. ಅದು ಕ್ರಿಮಿನಾಶಕಗಳು ಅಂದ್ರೆ ಈ ಒಳ್ಳೇದಲ್ಲಪ್ಪ ಅದು. ನೀವು ಆಕ್ಚುಲಿ ಬೇವಿನ ಎಣ್ಣೆ ಇವೆಲ್ಲ ಜೀವ ಅಮೃತ ಇಂಥವೆಲ್ಲ ಬಳಸಿ ಹೊಸ ಹಳೆಯ ಕಾಲದ ನಮ್ಮ ಪದ್ಧತಿಗಳನ್ನ ಮತ್ತೆ ಚಾಲ್ತಿ ಮಾಡಿದ್ರೆ ಭೂಮಿಯ pH ವ್ಯಾಲ್ಯೂ ಸಮತಲ ಮೇಂಟೈನ್ ಆದ್ರೆ ನಮಗೆ ಒಳ್ಳೇದಾಗತ್ತೆ. ಯಾವುದೋ ವಿದೇಶಿ ವಿಕೃತ ಪದ್ಧತಿಗಳನ್ನೆಲ್ಲ ತಂದು ನಮ್ಮ ಪವಿತ್ರ ಭಾರತದ ವ್ಯವಸಾಯದ ಮಣ್ಣನ್ನ ಹಾಳು ಮಾಡ್ಬಿಟ್ರಲ್ಲ ನೀವೆಲ್ಲ. ಹಾವುಗಳಿರಬಾರ್ದು, ಕ್ರಿಮಿನಾಶಕಕ್ಕೆ ಕೆಮಿಕಲ್ ಹಾಕ್ಬೇಕು. ಅದೇ ಹಾವುಗಳಿದ್ರೆ ಕ್ರಿಮಿಗಳೇ ಇರಲ್ಲ, ಕ್ರಿಮಿಗಳನ್ನೆಲ್ಲ ತಿನ್ಕೊಂಡು ಬದುಕತ್ತೆ ಅದು. ಜನರಲ್ ನಾಲೆಡ್ಜ್ ಅಲ್ಲೇನಾ, ಕ್ರಿಮಿಗಳನ್ನ ಈ ಹಲ್ಲಿಗಳು ತಿನ್ನತ್ತೆ, ಒತಿಕೆತ್ತುಗಳು ತಿನ್ನತ್ತೆ.
ಮತ್ತೆ ಈ ಇಲಿಗಳು ತಿನ್ನುತ್ತೆ, ಆ ಇಲಿಗಳನ್ನ ಇವು ತಿನ್ನುತ್ತೆ. ಈ ಜೈವಿಕ ಒಂದು ಚಕ್ರ ಇದೆಯಲ್ಲ, ನೀವು ಅಜೈವಿಕ ವಿಚಾರಗಳನ್ನು ತಂದು ಜೈವಿಕ ಜೀವ ಇಲ್ದೇ ಇರೋವನ್ನೆಲ್ಲ ತಂದು ಜೀವ ಇರೋರನ್ನೆಲ್ಲ ಕೊಲ್ತಾ ಇದ್ದೀರಿ ನೀವು. ಯಾರಿಂದ ಈ ಭೂಮಿಗೆ ಉಪಕಾರವಿಲ್ವೋ ಅವರ ಸಂತತಿ ಇಲ್ಲದಂಗ ಮಾಡುತ್ತೆ ಈ ಜಗತ್ತು. ಅರ್ಥ ಮಾಡ್ಕೊಳ್ಳಿ, ತುಂಬಾ ನೋವಾಯ್ತಾ ಮನ್ಸಿಗೆ, ಹೊಟ್ಟೆಲಿ ಸಂಕಟ ಆಗ್ತಾ ಇದೆಯಾ? ಸಂಕಟ ಅಂದ್ರೆ ಅದೇ ನನ್ಗೆ ಈ ತರ ಕಷ್ಟ ಬರ್ತಿದ್ಯಲ್ಲ. ಅರೆ ನಗೋ ನೀನು, ಇವತ್ತಿಗೆ ತೊಳೀತು ನಿನ್ ದುಃಖ ಎಲ್ಲ ಅಂತ ನಗೋ ಒಂದ್ಸಲ. ನಾನು ಅದೇ ಭರವಸೆಯಲ್ಲಿ ಇದ್ದೀನಿ, ನನ್ಗೆ ಇವತ್ತಿಂದ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ನಂಬಿಕೆಯಲ್ಲಿ ಇದ್ದೀನಿ. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಏನೋ ನನ್ನ ಜೀವನದಲ್ಲಿ ಹೊಸ ಬೆಳಕು ಕಾಣುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೀನಿ ನಾನು. ಓಕೆ ಇಡ್ಲಾ. ನಮ್ಗ ಆಗುತ್ತೆ ಅಲ್ವಾ ಮಕ್ಳು? ಆಗತ್ತೆ, ಎಲ್ಲಾರ್ಗು ಒಂದು ಮೆಸೇಜ್ ಕೊಡು ನೋಡೋಣ. ನಂತರ ಕಷ್ಟಪಡೋ ಹೆಣ್ಮಕ್ಳು ದಂಪತಿಗಳೇ ಹೇಳು. ನಂತರ ಕಷ್ಟಪಡೋ ಎಲ್ಲ ದಂಪತಿಗಳೇ, ಹಾ, ನೀವು ಕೂಡ ನೀವು ಈ ರೀತಿ ಕೂಡ ಮುಂದೆ ಈ ನಿಮ್ಮ ರೀತಿ ನಿಮ್ಮ ಜಮೀನುಗಳಲ್ಲಿ ಹೀಗೆ ಮಾಡಿ ಪ್ರಕೃತಿಗೆ ಉಪಕಾರಿಗಳಾಗಿ ಒಳ್ಳೇದಾಗತ್ತೆ ಅಂತ ಹೇಳು. ಜಮೀನ್ಗಳಲ್ಲೆಲ್ಲ ಮಾಡಿ ಉಪಕಾರ ಆಗುತ್ತೆ, ಪ್ರಕೃತಿನ ಚೆನ್ನಾಗಿ ನೋಡ್ಕೊಳ್ಳಿ. ಮರಗಳನ್ನ ಕಡಿಯೋದಕ್ಕೆ ಬಿಡಬೇಡಿ, ನಿಮ್ ನಿಮ್ ಮನೆ ಮುಂದೆ ಇರೋ ಮರಗಳನ್ನ ಕಾಪಾಡಿ ಹೇಳು. ನಿಮ್ ಮನೆ ಮುಂದೆ ಇರೋ ಮರಗಳನ್ನಾಗ್ಲಿ ಎಲ್ಲೇ ಆಗ್ಲಿ ಯಾವ ಮರಗಳನ್ನ ಕಡಿಬೇಡಿ, ಹ, ಕಡಿಯೋರಿಂದ ಕಾಪಾಡಿ ಅಂತ ಹೇಳು. ಕಡಿಯೋರಿಂದ ಕಾಪಾಡಿ. ನಿನ್ನ ಸ್ವಂತ ಇಂಟ್ರೆಸ್ಟ್ ಇಂದ ಹಾಕೋದ ಈ ವಿಡಿಯೋ ಹೇಳು. ಹಾಕಿ. ಓಕೆ, ಏನು ನಿನ್ನ ಹೆಸರು? ದಿವ್ಯಾ. ವಾಹ್, ದಿವ್ಯ ಅಂದ್ರೆ ಅರ್ಥ ಗೊತ್ತೇನೋ ಹೇಳು. ದಿವಾ ಅಂದ್ರೆ ಸ್ವರ್ಗ, ದೇವತೆಗಳು ನೆಲೆಸುವ ಲೋಕ. ದೇವತೆಗಳನ್ನು ನೆಲೆಸುವ ಲೋಕ ದಿವಾ, ಅಂತ ಲೋಕವನ್ನು ಬೆಳಗುವ ಬೆಳಕನ್ನು ದಿವ್ಯಾ ಅಂತಾರೆ. ಓಕೆ, ಓಕೆ, ಖುಷಿ ಆಗ್ತಿದೆ ನಂಗೇನೋ ಒಂಥರ ಒಂದ್ ಪಾಸಿಟಿವ್ ವೈಬ್ಸ್. ನನ್ ಜೀವನದಲ್ಲಿ ನೆಕ್ಸ್ಟ್ ನಾನ್ ಚೆನ್ನಾಗಿರ್ತೀನಿ, ನನಗೂ ಮಗು ಆಗುತ್ತೆ, ನಾವು ಹಿಂದೆ ಹೆಂಗಿರುತ್ತೆ ಗೊತ್ತಾ ಮಾಡಿರೋ. ನಿನ್ ಮಗು ಹೆಂಗಿರುತ್ತೆ ಗೊತ್ತಾ? ಮೂರನೇ ಮುಖದ ಮೂರನೇ ಒಂದು ಭಾಗ ಹಣೆ ಇರುತ್ತೆ, ಒಳ್ಳೆ ಹೊಳಿತಾ ಇರುತ್ತೆ ಮಗು. ನೀನು ಎಲ್ಲಾರು ಹೇಳ್ತಾರೆ ನಿಂದೆಲ್ಲ ಹಾಸ್ಪಿಟಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ನಿನ್ ಮುಖಕ್ಕಿಂತ ಮಕ್ಕಳಾಗ್ತಾರ, ಇಷ್ಟು ಚೆನ್ನಾಗಿದೆ ಮಗು, ಹೆಂಗಾಯ್ತು ಹಂಗೆಲ್ಲ ನಿನ್ನ ರೇಗಿಸ್ತಾರೆ. ಹಂಗೆ ಹೊಳಿ ತಳ 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 ಹೊಳಿತಾ ಇರುತ್ತೆ, ಖುಷಿಯಾಗಿರ್ತೀಯ. ಥ್ಯಾಂಕ್ ಯು. ನೀವಿಬ್ರು ಎಲ್ಲಾದ್ರೂ ಎತ್ಕೊಂಡು ಆದ್ರೆ ಏಯ್ ಎಲ್ಲ ಕತ್ಕೊಂಡ್ ಬಂದಿದ್ರಿ ಮಗು, ನೀವ್ ತರನೇ ಇಲ್ವಲ್ಲೋ ಅಂತಾರ ನೋಡು. ಒಳ್ಳೇದಾಗ್ಲಿ, ಥ್ಯಾಂಕ್ ಒಟ್ನಲ್ಲಿ ಯು. ಒಳ್ಳೆ ಏ ಏ ಒಳ್ಳೆ ಬೇಟೆಗಾರರ ತರ ಹಿಡಿತಿರಲ್ಲೋ ನನ್ನ, ಈ ಕಾಡೆಲ್ಲ ಓಡಾಡಿಸಿ ಓಡಾಡಿಸಿ ಹೆಂಗೆ ಟಕ್ ಅಂತ ಒಳ್ಳೆ ಮೀನುಗಾರ ಮೀನ್ ಹಿಡ್ದಂಗ ಹಿಡಿತಿರಲ್ಲೋ ನೀವು. ನಿಮ್ ಕಡೆ ಅಷ್ಟು ಪಾಸಿಟಿವ್ ವೈಬ್ಸ್ ಇದೆ ನಮ್ಗೆ, ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆ ನಮ್ಮಲ್ಲಿದೆ. ದಿನಾ ಅದಕ್ಕಾಗಿ ಹೊಟ್ಟೆ ಮೇಲೆ ಕೈ ಇಟ್ಟು, ನಿನ್ನ ಹೊಟ್ಟೆ ಮೇಲೆ ನಿನ್ನ ಗಂಡ, ನೀನು ಇಬ್ರು ಕೈ ಇಟ್ಟು ಗರ್ಭಾಶಯಕ್ಕೆ ಕೇಳ್ಕೊಳ್ಳಿ, ನಮ್ ತಪ್ಪುಗಳನ್ನೆಲ್ಲ ತಿದ್ಕೋತಾ ಇದೀವಿ ತಾಯಿ, ನಮ್ಗೊಂದು ಒಳ್ಳೆ ಮಗುನ್ ಕೊಡಮ್ಮ ಅಂತ. ನಿನಗೂ ಆ ಗರ್ಭಾಶಯಕ್ಕೂ ಸಂಬಂಧ ಇಲ್ಲ, ಅಲ್ಲೇ ಬೇರೆ ಆತ್ಮ ಇರುತ್ತೆ, ಅದನ್ನ ಪಾರ್ವತಿ ಮಾತೆ ಅಂತಾರೆ, ಮಾಯೆ ಯೋಗ ಮಾಯೆ ಅಂತಾರೆ, ತ್ರೈಗುಣ್ಯಮಯಿ ಯೋಗ ಮಾಯೆ ಅಂತಾರೆ. ಆ ಎಮ್ಮನ್ನ ಕೇಳ್ಕೊಳ್ಳಿ, ನಿನ್ನ ಹೊಟ್ಟೆಲೆ ದೇವ್ರಿಗಾರೋ, ಹೆಣ್ಣಿಗೆ ಅದೇನೋ ದೇವತೆ. ಹೆಣ್ಣಿನ ಯಾಕೆ ಹೆಣ್ಣಿನಿಂದನೇ ಮಾಡಬಾರ್ದು ಗೊತ್ತಾ? ವಂಶಗಳೇ ನಿರ್ವಂಶಗಳಾಗೋಗುತ್ತೆ ಹೆಣ್ಣಿನಿಂದನೇ ಮಾಡಿದ್ರೆ. ಮಾಡಬೇಡ್ರೋ ಪಾಪಿಗಳ ಅಂದ್ರೆ ಹೆಣ್ಣಿನಿಂದನೇ ಎಲ್ಲಾ ಮಾಡಿ ಇವತ್ತು ನೋಟಿಸ್ಗಳ ಮೇಲೆ ನೋಟಿಸ್ಗಳು ಬರ್ತಾ ಇದೆ, ಜೀವನನೇ ಮುಳುಗೋಗ್ಬಿಡುತ್ತೋ. ಹೆಣ್ಣಿನಿಂದನೇ ಮಾಡಿಸೋದು ಮಾಡೋದು ಎಂತದ್ದು, ಅದು ನಾಚಿಕೆ ಗೇಡು. ಹೂ, ಇಂತ ಹೇಳಿ ಬದುಕು ಬದುಕ್ಬೇಕನ ಇವರೆಲ್ಲ. ತುತ್ತು ತುತ್ತು ತು, ಹೆಣ್ಣು ನಿನ್ನ ಹೊಟ್ಟೆಲಿರೋ ಆ ಹೆಣ್ಣು ದೇವತೆಗೆ ಕ್ಷಮೆ ಕೇಳ್ರಿ, ನೀವಿಬ್ರು ಒಳ್ಳೆ ಮಗುನ್ ಕೊಡುತ್ತೆ. ಓಕೆ, ಓಕೆ. ಗರ್ಭದ 12 9 ತಿಂಗಳು ಕೆಲವು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ, ಅದನ್ನ ಫಾಲೋ ಮಾಡು. ಯಾವ ಜಗತ್ತಿನ ಯಾವ ವೈದ್ಯಕೀಯ ಶಾಸ್ತ್ರದಲ್ಲೂ ಇಲ್ಲ, ನಮ್ಮ ಆಯುರ್ವೇದದಲ್ಲಿದೆ. ಮೊದಲನೇ ತಿಂಗಳು ತೆಗೆದುಕೊಳ್ಳುವ ಮೆಡಿಸಿನ್ ಮತ್ಸ್ಯ ಅಂತ, ಎರಡನೇ ತಿಂಗಳು ತೆಗೆದುಕೊಳ್ಳುವ ಮೆಡಿಸಿನ್ ಕೂರ್ಮ ಅಂತ. ಅಂದ್ರೆ ಒಂದು ತಿಂಗಳು ಅದೇ ಮೆಡಿಸಿನ್ ತಗೋಬೇಕು, ಚರಕರು ಮಾಡಿರೋದು. ಆ ಪ್ರಥಮ ಮಾಸ, ದ್ವಿತೀಯ ಮಾಸ, ತೃತೀಯ ಮಾಸ, 9 ತಿಂಗಳು ಗರ್ಭದಲ್ಲಿರೋ ಮಗುಗೋಸ್ಕರ ಅಂದ್ರೆ ಈ ಆಯುರ್ವೇದಿಕ ಗಿಡಮೂಲಿಕೆಗಳು ಔಷಧಿಗಳು ಬೇಕು, ಅದನ್ನೆಲ್ಲ ಬರೆದಿದ್ದಾರೆ, ಅದನ್ನೆಲ್ಲ ಫಾಲೋ ಮಾಡು. ಯಾರು ನಾರ್ಮಲ್ ಡೆಲಿವರಿ ಮಾಡ್ತಾರೋ ಅವ್ರ ಹತ್ರನೇ ಹೋಗಿ.
ಓಕೆ, ಓಕೆ. ಇನ್ನೊಂದ್ಸಲ ಫೋನ್ ಮಾಡಬಾರ್ದು, ಬ್ಲಾಕ್ ಮಾಡ್ತಾ ಇದೀನಿ ನಿನ್ನ ನಂಬರ್. ಇಲ್ಲ, ನನ್ ಮಗು ಆದ್ಮೇಲೆ ನಾನು ಮತ್ತೆ ಫೋನ್ ಮಾಡ್ತೀನಿ. ನಾನು ನಿಮ್ಗೆ ಅಲ್ಲಿವರೆಗೂ ಫೋನ್ ಮಾಡಬಾರ್ದು, ಫೋನ್ ಮಾಡಿದ್ದೆ ಅಂದ್ರೆ ನೋಡು ಚೆನ್ನಾಗಿರಲ್ಲ. ಇಲ್ಲ ಮತ್ತೆ ಮಾಡ್ತೀನಿ. ವಿಡಿಯೋ ಹಾಕಿದ ಮೇಲೆ ಫೋನ್ ಮಾಡ್ಬಿಟ್ಟು ಸೋರ್ ಬೇಡ ಸಾರ್ ಅಂತ ಹೇಳ್ಬಾರ್ದು. ಇಲ್ಲ, ಆಯ್ತು, ಹ್ಮ್. ಧನ್ಯವಾದಗಳು.